ಭಾರತವು ಒಂದು ದೊಡ್ಡ ವಿಮಾನ ದುರಂತದಿಂದ ಪಾರಾಗಿದೆ. ಭಾರತದ 141 ಜನರು ಜೀವವನ್ನ ಬರೋಬರಿ 3 ಗಂಟೆಗಳ ಕಾಲ ಕೈಯಲ್ಲಿ ಹಿಡ್ಕೊಂಡೇ ತಮ್ಮ ಪ್ರಾಣವನ್ನ ಕಾಪಾಡಿಕೊಂಡಿದ್ದಾರೆ. ಆ 3 ಗಂಟೆಗಳ ಭಯಾನಕ ಅನುಭವಗಳನ್ನ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಹಂಚಿಕೊಂಡಿದ್ದಾರೆ. ಇತಿಹಾಸದಲ್ಲೇ ಕಂಡು ಕೇಳರಿಯದ ದುರಂತಕ್ಕೆ ಭಾರತ ಸಾಕ್ಷಿಯಾಗಬೇಕಾಗಿತ್ತು. ಆದರೆ ಆ ಭಾರಿ ಅನಾಹುತ ತಪ್ಪಿದೆ. 3 ಗಂಟೆಗಳ ನರಕ ಯಾತನೆಯ ಅನುಭವವನ್ನು ಕೇಳಿದ್ರೆ ಭಾರತದಿಂದ ಶಾರ್ಜಾಕ್ಕೆ ಪ್ರಯಾಣ ಬೆಳೆಸಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ಏಕಾಏಕಿ ಭಾರಿ ಎಚ್ಚರಿಕೆ ಬಂತು. ಈ ಎಚ್ಚರಿಕೆಯ ಸಂದೇಶವೇ ತುಂಬಾ ಜನರ ಬೆವರನ್ನ ಇಳಿಸಿತ್ತು. ಭಾರಿ ಅವಘಡ ಸಂಭವಿಸಬಹುದು, ಇದೇ ನಮ್ಮ ಕೊನೆಯ ಪ್ರಯಾಣ ಆಗಬಹುದು, ನಾವು ಉಳಿಯೋದೇ ಇಲ್ಲ ಅಂತ ಆ 141 ಜನ ಭಾವಿಸಿದ್ರು. ಆ ರೀತಿ ಇತ್ತು ಆ ಭಯಾನಕ ಅನುಭವ. ಈ 141 ಜನರಿಗೂ ಈಗ ಎರಡನೆಯ ಜನ್ಮದಂತೆಯೇ ಭಾಸವಾಗ್ತಾ ಇದೆ. ವಿಮಾನವನ್ನ ಹತ್ತಿದವರಲ್ಲಿ ತಮ್ಮ ಜೀವನದ ಮೊಟ್ಟ ಮೊದಲ ಬಾರಿಗೆ ವಿಮಾನವನ್ನ ಹತ್ತಿದವರು ಕೂಡ ಇದ್ರು. ಅವರಿಗಂತೂ ಇದು ಅತ್ಯಂತ ಭಯಾನಕವಾದ ಅನುಭವವೇ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು 3 ಗಂಟೆಗಳ ಕಾಲ ನರಕದಂತೆ ಭಾಸವಾದ ವಿಮಾನ ಪ್ರಯಾಣ. ಹೌದು, ಭಾರತದಿಂದ ಶಾರ್ಜಾಕ್ಕೆ ಪ್ರಯಾಣ ಬೆಳೆಸಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಮೊದಲಿಗೆ ಸಂಭ್ರಮ ಮನೆ ಮಾಡಿತ್ತು. ಆದರೆ ಕೆಲವೇ ನಿಮಿಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ವಿಮಾನದಲ್ಲಿ ತುರ್ತು ಅಲರಾಮ್ ಬಟನ್ ಪ್ರೆಸ್ ಆಗ್ತಾ ಇದ್ದಂತೆಯೇ ಪ್ರಯಾಣಿಕರು ಕಂಗಾಲಾಗಿ ಜೋರು ಜೋರಾಗಿ ಕಿರಿಚಾಡಲಿಕ್ಕೆ ಪ್ರಾರಂಭಿಸಿದ್ರು. ವಿಮಾನದಲ್ಲಿದ್ದಂತಹ ಸಣ್ಣ ಮಕ್ಕಳು ಜೋರಾಗಿ ಅಳಲಿಕ್ಕೆ ಪ್ರಾರಂಭಿಸಿದ್ರು. ದೊಡ್ಡವರು ಆತಂಕದಿಂದ ಕಂಗಾಲಾದ್ರು. ವಿಮಾನದಲ್ಲಿದ್ದಂತಹ 141 ಜನರದ್ದು ಸಹ ತ್ರಿಶಂಕು ಸ್ಥಿತಿ. ಅಲ್ಲಿಂದ ಕೆಳಗೆ ಇಳಿಲಿಕ್ಕೂ ಸಾಧ್ಯವಿಲ್ಲ. ಆ 3 ಗಂಟೆಗಳ ಕಾಲ ಅಕ್ಷರಶಃ ನರಕವನ್ನೇ ಅನುಭವಿಸಿದ್ದಾರೆ. ವಿಮಾನದಲ್ಲಿ ಸಂಭವಿಸಬಹುದಾದ ಭಾರಿ ದುರಂತವನ್ನು ತಪ್ಪಿಸುವ ಉದ್ದೇಶದಿಂದ ಪೈಲಟ್ ಬರೋಬ್ಬರಿ 3 ತಾಸು ವಿಮಾನವನ್ನ ಆಕಾಶದಲ್ಲೇ ಗಿರಕಿ ಹೊಡೆಸಿದ್ದಾರೆ. ಈ ಮುಂಜಾಗ್ರತಾ ಕ್ರಮದಿಂದ ಬಹುದೊಡ್ಡ ದುರಂತ ತಪ್ಪಿದೆ. ಆದರೆ ಈ ಪ್ರಯಾಣವನ್ನ ಖಂಡಿತವಾಗಿಯೂ ಜೀವಮಾನದಲ್ಲಿ ಮರೆಯೋಲ್ಲ ಅಂತ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ನರಕ ಸದೃಶವಾದ ವಿಮಾನ. ಹೌದು, ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಬೆನ್ನಲ್ಲೇ ಜನ ಅಕ್ಷರಶಃ ಭಯಭೀತರಾದ್ರು. ನಾವು ಇನ್ನು ಉಳಿಯೋದೇ ಇಲ್ಲ, ಇದೇ ನಮ್ಮ ಕೊನೆಯ ಪ್ರಯಾಣ ಎನ್ನುವ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ರು. ವಿಮಾನದಲ್ಲಿ ಏಕಾಏಕಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಈ ವಿಮಾನವನ್ನ ತುರ್ತು ಲ್ಯಾಂಡಿಂಗ್ ಮಾಡಿ ಪೈಲಟ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಹಾಗಿದ್ರೆ ಏನಿದು ಏರ್ ಇಂಡಿಯಾ ಪೈಲಟ್ ಸಮಸ್ಯೆ? ಏರ್ ಇಂಡಿಯಾದ ವಿಮಾನ IX613 ಮೊನ್ನೆ 141 ಜನ ಪ್ರಯಾಣಿಕರನ್ನ ಹೊತ್ತು ಸಂಜೆಯ ವೇಳೆಗೆ 5:45ಕ್ಕೆ ತಮಿಳುನಾಡಿನ ತಿರುಚಿ ವಿಮಾನ ನಿಲ್ದಾಣದಿಂದ ತನ್ನ ಟೇಕ್ ಆಫ್ ಪ್ರಾರಂಭವನ್ನ ಮಾಡಿತು. ಆದರೆ ವಿಮಾನ ಹಾರಾಟವಾಗಿ ಕೆಲವೇ ನಿಮಿಷಗಳಲ್ಲಿ ವಿಮಾನದಲ್ಲಿ ಭಾರಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ತಾಂತ್ರಿಕ ದೋಷದಿಂದ ವಿಮಾನ ಸಿಬ್ಬಂದಿ ತುರ್ತು ಎಮರ್ಜೆನ್ಸಿ ಘೋಷಿಸಿದ್ದಾರೆ. ತಾಂತ್ರಿಕ ದೋಷ ಕಾಣಿಸಿಕೊಂಡ ಬೆನ್ನಲ್ಲೇ ಏರ್ ಇಂಡಿಯಾ ವಿಮಾನದ ಪೈಲಟ್ ಹಾಗೂ ಸಿಬ್ಬಂದಿ ಅಲರ್ಟ್ ಆದರು. 3 ಗಂಟೆಗಳಿಗೂ ಹೆಚ್ಚು ಕಾಲ ಆಕಾಶದಲ್ಲಿಯೇ ವಿಮಾನ ಗಿರಗಿರ ಅಂತ ಗಿರಕ್ಕೆ ಹಾಕಿದೆ. ಆ 3 ತಾಸುಗಳನ್ನ ವಿಮಾನದಲ್ಲಿ 141 ಜನ ಜೀವವನ್ನ ಕೈಯಲ್ಲೇ ಇಟ್ಕೊಂಡಿದ್ದಾರೆ. ಈ ಬೆಳವಣಿಗೆಗಳ ನಂತರ ತಿರುಚಿರಾಪಳ್ಳಿ ವಿಮಾನ ನಿಲ್ದಾಣದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. ಅಷ್ಟು ಜನ ಎರಡನೇ ಜನ್ಮವನ್ನ ಪಡೆದಿದ್ದಾರೆ. 17 கோடி ஹவர்ஸ்ல இருந்து